श्रीरस्तु शुभमस्तु, श्रीरस्तु शुभमस्तु। ನಮ್ಮ ಮನೆ ವಾಸ್ತುನೆ ಉಲ್ಟಾಗೋಗ್ಬಿಡ್ತಲ್ಲಮ್ಮ, ಆ ಮಧುಮಿತ ಹೇಳಿದ್ದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡೋಕ್ಕೆ ನಾನು ಅದೆಷ್ಟೊಂದು ಕಷ್ಟಪಡ್ತೆ, ಎಷ್ಟೊಂದು ಸಹಾಯ ಮಾಡಿದೆ, ಏನೆಲ್ಲ ನಡೀತು, ಮನೆಯವರೆಲ್ಲ ಸೇರಿಕೊಂಡು ಅವಳನ್ನ ಕಚ್ಚಿಡ್ದಿನ ಏನು ಆಚೆ ತಳ್ಳಬೇಕು ಅನ್ನೋಷ್ಟರಲ್ಲಿ ಜುಪ್ತಂತ ಫೀನಿಕ್ಸ್ ಥರ ಎದ್ದು ಬಂದ್ಬಿಟ್ಟಲ್ಲಮ್ಮ ಮೇಲೆ, ಅದೆಂತದ್ದು ಒಂದು ವಿಚಿತ್ರವಾದ ಸುಳ್ಳು ಹೇಳಿ ಎಲ್ಲರನ್ನು ಯಾಮರ್ಸಿ ಇಡೀ ಮನೆ ಸಿಚುಯೇಷನ್ನ ಪಲ್ಟಾಯಿಸ್ಬಿಟ್ಲಲ್ಲ, ಅದೆಲ್ಲ ಹಾಳಾಗೋಗ್ಲಿ, ನಮ್ಮ ಅಣ್ಣನ ಪಿಂಡ ಅವಳು ಹೊಟ್ಟೆಲಿ ಸುಳ್ಳು ಚಿಕ್ಕಪ್ಪ, ಅವ್ರು ಪ್ರೆಗ್ನೆಂಟ್ ಆಗಿಲ್ಲ, ಮಾವ ನನಗೆ ಹೇಳಿದ್ದಾರೆ, ಇಂಥ ವಿಷಯ ಎಲ್ಲ ನಿನ್ನ ಹತ್ರ ಡಿಸ್ಕಸ್ ಮಾಡ್ತಾನ ಅವನು, ಆಯ್ತಮ್ಮ ಅವನು ಹೇಳಿದ ವಿಷಯನ ನೀ ನಂಬ್ತಿ, ನಾನು ನಂಬ್ತೀನಿ ಬಡಪಾಯಿಗಳು ಓಕೆ, ಆದ್ರೆ ಮನೆಯವರೆಲ್ಲ ನಂಬ್ತಾರ, ಅವ್ರು ತಿಳಿಪಡಿಸೋದು ಹೇಗೆ, ನಾನು ನಂಬಲ್ಲ ಚಿಕ್ಕಪ್ಪ, ಅವ್ರ ಸಂಬಂಧನ ಮುಚ್ಚಿಟ್ಟಿದ್ದೆ, ಇವತ್ತು ಅವ್ರಿಗೆ ಮುಳುವಾಗಿದೆ, ಅಲ್ಲಮ್ಮ ಇದು ಇದೇ ನಾನು ಹೇಳ್ತಾ ಇರೋದು, ಆ ಮಧುಮಿತ ಬಂದಾನಿಂದ ಟನ್ಗಟ್ಟಲೆ ಸುಳ್ಳು ಹೇಳ್ತಾನೆ ಇದ್ದಾಳೆ, ಮನೆಯವರೆಲ್ಲ ನಂಬ್ಕೊಂಡು ಬಂದೇ ಇದ್ದಾರೆ, ಮತ್ತೆ ಅವ್ರು ಸುಳ್ಳು ಹೇಳಿದ್ರೆ ನಂಬ್ಕೊತಾನೆ ಹೋಗ್ತಿದ್ದಾರೆ, ಅಯ್ಯ ಅವರೆಲ್ಲ ನಂಬಲಿ ಕಣಮ್ಮ, ಬೇಜಾರಿಲ್ಲ, ಪಾಪ ಮುಗ್ಧರು ಬಡಪಾಯಿಗಳು, ನಿನ್ ಗಂಡ ಬುದ್ಧು ಅಂತ ಅನ್ಕೊಂಡಿದ್ದೆ, ಅವನು ಅವಳು ಮಾತನ್ನೆಲ್ಲ ಕೈ ಕಟ್ಕೊಂಡು ನಂಬಿದ್ದಲ್ದೆ ಮನೆ ಒಳಗೆ ಬಿಟ್ಕೊಂಡ್ಬಿಟ್ಟಿದ ಅವನ್ನ, ಅದೇ ಶ್ರೀ ದೊಡ್ಡತನ ಚಿಕ್ಕಪ್ಪ, ಅದೇ ಅದೇ ದೊಡ್ಡತನ, ಅದೇ ಒಳ್ಳೆತನನೇ ಅವಳು ಮಿಸ್ಯೂಸ್ ಮಾಡ್ಕೋತಾರ, ಅತಿಯಾದ ಒಳ್ಳೆತನ ಬದುಕಿಗೆ ಮುಳ್ಳು, ನೋಡಿಗ ನಾವು ಇಷ್ಟು ದೂರ ಬಂದು ಯಾವುದೋ ಕೊಳತ್ ನಾರ್ತಾರೋ ಈ ಹಾಸ್ಪಿಟ್ಲಲ್ಲಿ ವಾಸನೆ ಕುಡಿತಾ ಕೂತಿದ್ದೀವಿ, ಅವಳು ಮನೇಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ದರ್ಬಾರ್ ಮಾಡ್ತಾ ಇದ್ದಾಳೆ, ಎಲ್ಲ ನಾವು ಪಡ್ಕೊಂಡು ಬಂದಿದ್ದು ಹಾಗಂತ ನಾವೇನಾದ್ರು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅವಳು ಇಡೀ ಮನೇನ ಸ್ಮಶಾನ ಮಾಡ್ಬಿಡ್ತಾಳೆ ಅಷ್ಟೇ, ಮೊದಲು ಮೊದಲು ಅವಳು ಜುಕ್ಕಿಡ್ದು ಆಚೆ ಕಡೆ ತಳ್ಳಬೇಕು, ನಾವು ಮಾತಾಡಿದಷ್ಟು ಸುಳ್ಳು ಮಧುಮಿತ ಪ್ರೆಗ್ನೆಂಟ್ ಆಗಿರೋದೇ ಸುಳ್ಳು ಅಂತಾದರೆ ಆ ಅಂಶನೇ ಇಟ್ಕೊಂಡು ಅವಳ ವಿರುದ್ಧವಾಗಿ ಅಸ್ತ್ರವಾಗಿ ಬಳಸಬೇಕು, ಏನಂತೀಯ ಹೇಗೆ ಹೇಗೆ ಕಾಗೆ ಹಾಗೆ ಅನ್ನೋದೆಲ್ಲ ಬಿಟ್ಟು ಹಾಕು, ಅವಳಿಗೆ ಹೊಗೆ ಹಾಕಿಸೋ ಡೀಲ್ನ ನನಗೆ ಬಿಡು, ಈ ವಿಷಯಕ್ಕೆ ನನಗೆ ಸಹಾಯ ಮಾಡ್ತೀನಿ ಅಂತ ಮಾತ್ಕೊಡು, ಹೊಗೆ ಹಾಕಿಸ್ತೀನಿ ಅಂದ್ರೆ ಹೊಗೆನೆ ಹಾಕಿಸ್ಬಿಡ್ತೀನಿ ಅಂತಲ್ಲ, ಮನೆ ಬಿಟ್ಟು ಆಚೆ ಕಳಿಸ್ತೀನಿ, ಗಂಟು ಮೂಟ ಕಟ್ಕೊಂಡು ಆಚೆ ಹೋಗ್ಬೇಕು, ಹಾಗೆ ಮಾಡ್ತೀನಿ ಮಾತ್ಕೊಳು, ಮನೆ ಉಳಿಬೇಕು ಅಂತ ಆಸೆ ಇದ್ರೆ ಮಾತ್ಕೊಳು ಅಷ್ಟೇ, ಹೇಳಿ ಮೊದಲು ಶ್ರೀ ಹತ್ರ ನೀನು ರಾಜಿ ಆಗ್ಬೇಕು, ಅದು ಒಂದು ಬಿಟ್ಟು ಬೇರೆ ಏನಾದರೂ ಹೇಳಿ, ನಮ್ಮಿಬ್ರು ಮನಸ್ಸು ಈಗ ಸರಿ ಇಲ್ಲ, ನಾನು ಒಂದು ಮಾತಾಡಕ್ಕೆ ಹೋದ್ರೆ ನಮ್ಮಿಬ್ರ ಸಂಬಂಧನೇ ಹಾಳಾಗಿ ಬಿಡುತ್ತೆ, ಅದು ನನಗೆ ಇಷ್ಟ ಇಲ್ಲ, ಹಾಗಾದ್ರೆ ಮನೆ ಉಳಿಸ್ಕೊಳ್ಳೋದು ಬೇಡವಾ, ನಿಮ್ಮ ಮಾವ ಇಷ್ಟೆಲ್ಲ ಅವಾಂತಕ್ಕೆ ಕಾರಣ ಅಲ್ಲ ಅನ್ನೋದು ನಾವು ತಿಳಿಸ್ಬೇಕು ಬೇಡ, ಅಲ್ಲ ಅದು ನೋಡಮ್ಮ ಗಂಡ ಹೆಂಡತಿ ಜಗಳ ಅನ್ನೋದು ನೆಂಟ್ರ ತರ ಅವಾಗವಾಗ ಬಂದು ಹೋಗ್ತಾ ಇರುತ್ತೆ, ಡಾಕ್ಟರ್ ಇಟ್ಕೋ ನೆಂಟ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕು, ನಾವೇ ಹೋಗ್ಬಿಡ್ಬಾರ್ದು, ನನಗೆ ಏನ್ ಮಾತಾಡಕ್ ಹೋದ್ರು ಶ್ರೀ ಹೊಸ ನಾಟಕ ಅನ್ಕೋತಾನೆ, ಎಷ್ಟು ದಿನ ಅನ್ಕೋತಾನೆ,
ಸತ್ಯ ಏನು ಅಂತ ಗೊತ್ತಾದ ತಕ್ಷಣ ಇನ್ನು ನಿನ್ನ ಮೇಲೆ ಪ್ರೀತಿ ಉಕ್ಕರಿಯುತ್ತೆ ಅರ್ಥ ಮಾಡ್ಕೋ ನೋಡು ಒಂದು ಕೆಲಸ ಮಾಡು ನಾನು ನಾಳೆ ಮುದುಮಿತಿನ ಇಲ್ಲಿ ಕರ್ಕೊಂಡು ಬರ್ತೀನಿ ಅವಳು ಬರ್ತಿದ್ದ ಹಾಗೆ ನೀನು ಏನು ಮಾಡಬೇಕು ಅಂದ್ರೆ ओके चिक्कप्पा मधुमिता और हॉस्पिटल बरतर ना नम प्लान एक्सिक्यूट मधुमिता और नाटक बैल मोदी अंत चिक्कप्पा ऐनो नानू अदे हुमसल मधुमिता और याक इन्नू बरलिल्ला गंड ना इले हम नोडको नान चिक्कप्पा ना अंदे आगतल आगते हागे आगते मधुमिता ನನ್ನ ಮಾತುಗಳನ್ನು ರೆಕಾರ್ಡ್ ಮಾಡ್ಕೊಂಡು ನನ್ನನ್ನೇ ಕಂಟ್ರೋಲ್ ಮಾಡ್ತೀಯಾ ಈಗ ನೋಡು ನೀನೇ ಹೇಗೆ ನಿನ್ನ ಕಂಟ್ರೋಲ್ ನ ಕಳ್ಕೊತೀಯಾ ಮಾಮ್ ನಾನು ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ ನೀವು ಟೆನ್ಷನ್ ಮಾಡ್ಕೊಳ್ಳೋಂತದ್ದು ಏನೂ ಇಲ್ಲ ನನಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ ಅದನ್ನ ಮುಗಿಸಿ ಬರ್ತೀನಿ ಅಜ್ಜಿ ಕಡೆ ಗಮನ ಕೊಡಿ ನೀನಿರೋ ಮಾಮ್ ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ ಅಜ್ಜಿಗೆ ಏನೂ ಆಗಲ್ಲ ಅರ್ಧ ಗಂಟೆಗೆ ಬಂದ್ಬಿಡ್ತೀನಿ ನಾನು ಆಯ್ತಾ ವಾಟ್ ದ ಹೆಲ್ ಅದು ನಾನು ಏನು ಹೇಳಕ್ಕೆ ಬಂದೆ ಅಂದ್ರೆ ಏನು ಹೇಳಬೇಕು ಅಂದ್ರೆ ಅದಕ್ಕೆ ಬಾಯ್ ಅಂತ ಇದೆ ಅಲ್ವಾ ಅದು ವಿಷಯ ಹೇಳು ಜಾನ್ವಿ ನಾನು ಆಫೀಸ್ ಗೆ ಲೇಟ್ ಆಗ್ತಿದೆ ನೀನು ಎಲ್ಲಿಗೂ ಹೋಗಬಾರದು ಏನ ಹಾಗಂತ ಡಾಕ್ಟರ್ ಹೇಳಿದ್ರು ವಾಟ್ ನಿನ್ನತ್ರ ಏನೋ ಮಾತಾಡಬೇಕಂತ ಏನು ವಿಷಯ ವಿಷಯ ಇನ್ನೇನು ಇರುತ್ತೆ ಅತ್ತೆ ಇರಬೇಕು ಅತ್ತೆ ಮತ್ತೆ ನೀನು ಸೀರಿಯಸ್ ಹಾಗೇನೋ ಇಲ್ಲ ಅತ್ತೆ ನಿನಗೆ ಹೇಗೆ ಗೊತ್ತು ನಿನ್ನ ಮತ್ತೆ ಅಜ್ಜಿ ಹತ್ರ ಏನಾದರೂ सारी डॉक्टर मीट मे अद विषय डॉक्टर श्री इन बर अर्ध गंटे आगते नर्स हत्र ऐनो इंपार्टेंट विषय मतडदी निन् जो क्रेवरेनो आगे नन मेल नमिके डॉक्टर बरवर्गू इले कायता कूत्रे नन आफीस लेट आगलवा ನೀನೇ ಆಫೀಸ್ ವರ್ಕರ್ ಅಲ್ಲ ಶ್ರೀ ಆ ಕಂಪನಿ ಎಂಡಿ ಎಲ್ಲ ಕೆಲಸನೂ ಫೋನ್ ಅಲ್ಲೇ ಮಾಡಬಹುದು ಅಲ್ಲಿಗೆ ಹೋಗಬೇಕಾಗಿಲ್ಲ ಹೌದು ಶ್ರೀ ನೀನು ಇಲ್ಲಿದ್ರೆ ನಮ್ಮೆಲ್ಲರಿಗೂ ಧೈರ್ಯ ಕಣೋ ಇವತ್ತು ಒಂದಿನ ಆಫೀಸ್ಗೆ ಹೋಗಬೇಡವೋ ಸರಿ
ಹರಕೆ ಕುರಿ ಬರ್ತಾ ಇದೆ ಪಾಪ ಕತ್ತಿ ಮಸ್ಕೋ ಮಗನೇ ಯಾರು ಬರ್ತಾನೆ ಇರ್ವಲ್ಲಪ್ಪ ಅಶೋಕ್ ಏನಾಯ್ತು ಮೇಡಮ್ ಇದ್ದಳು ಇದು ಇಲ್ಲ ಪ್ರೆಗ್ನೆಂಟ್ ಬೇರೆ ಇಂಥ ಟೈಮಲ್ಲಿ ಎಷ್ಟು ಹುಷಾರಾಗಿದ್ರು ಕಮ್ಮಿ ಅಲ್ವಾ ನರ್ಸ್ ಹೌದೌದು ಯಾವುದಕ್ಕೂ ಟೆಸ್ಟ್ ಮಾಡಿಸ್ಕೊಂಬಿಡಿ ಡಾಕ್ಟರ್ ಇದ್ದಾರೆ ಟೆಸ್ಟಾ ಬೇಡ ಅದೆಲ್ಲ ಬೇಡ ಬಟ್ ವೈ ಯಾಕೆ ಅಂದರೆ ಯಾಕೆ ಅಂದರೆ ಯಾಕೆ ಸುಮ್ಮನಾಗ್ಬಿಟ್ರಿ ನಾನು ಪ್ರೆಗ್ನೆಂಟ್ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ ಜಾನ್ವಿ ಈ ಟೈಮಲ್ಲಿ ಹೇಗಿರಬೇಕು ಯಾವ ಟೆಸ್ಟ್ ಮಾಡಿಸ್ಕೋಬೇಕನ್ನೋ ಪರಿಜ್ಞಾನ ನನಗೂ ಇದೆ ನೀವು ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ದೀರಾ ನನಗೆ ಯಾವ ಟೆಸ್ಟು ಬೇಡ ಅದೇ ಯಾಕೆ ಅಂತ ಯಾಕೆ ಅಂದರೆ ನನಗೆ ಚೆನ್ನಾಗಿ ಗೊತ್ತು ಏನು ಗೊತ್ತು ನನಗೇನೂ ಆಗಿಲ್ಲ ನನ್ನ ಹೊಟ್ಟೆಯಲ್ಲಿರೋ ಮಗು ಖಂಡಿತ ಇಲ್ಲ ನಿಮ್ಮ ಹೊಟ್ಟೆಲಿರೋ ಮಗುಗೆ ಏನೂ ಆಗಿಲ್ಲ ಅದು ಹುಷಾರಾಗೇ ಇದೆ ಅಂತ ನೀವು ಹೇಗೆ ಅಷ್ಟೊಂದು ಶ್ಯೂರ್ ಆಗಿದ್ದೀರಾ ನೀವೇನು ಡಾಕ್ಟರಾ ನಿಮಗೆ ಗೊತ್ತು ನಿಮ್ಮ ಹೊಟ್ಟೆಲಿರೋ ನಮ್ಮ ವಂಶದ ಕುಡಿನ ಜೋಪಾನವಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಕೂಡ ಅಲ್ವಾ ನನ್ನ
ಮಾತು ಕೇಳಿ, ಒಂದ್ಸಲ ಚೆಕಪ್ ಮಾಡಿಸ್ಕೊಳ್ಳಿ. ನಿಮ್ ಹೊಟ್ಟೆಲಿರೋ ಮಗು ಸೇಫ್ ಆಗಿದೆ ಅಂತ ಒಂದ್ಸಲ ಡಾಕ್ಟರ್ ಹೇಳ್ಬಿಟ್ರೆ ನಮಗೂ ಸಮಾಧಾನ ಅಲ್ವಾ ಶ್ರೀ? ಯಾವುದಕ್ಕೊಂದ್ಸಲ ಚೆಕ್ ಮಾಡಿಸ್ಕೊಂಬಿಡಿ ಬೆಟರ್. ನಿಮ್ ಹೊಟ್ಟೆಲಿರೋ ಮಗು ಸೇಫ್ ಆಗಿದೆ ಅಂತ ಒಂದ್ಸಲ ಡಾಕ್ಟರ್ ಹೇಳ್ಬಿಟ್ರೆ ನಮಗೂ ಸಮಾಧಾನ ಅಲ್ವಾ ಶ್ರೀ? ಯಾವುದಕ್ಕೊಂದ್ಸಲ ಚೆಕ್ ಮಾಡಿಸ್ಕೊಂಬಿಡಿ ಬೆಟರ್. ಅಲ್ಲ ಶ್ರೀ, ಅದು ನನ್ನ ಮಾತು ಕೇಳಿ. ನೀವೇನು ಮೇಡಮ್, ನೀವು ತಾಯಿ ಆದವಳು ತನ್ನ ಹೊಟ್ಟೆಲಿರೋ ಮಗು ಬಗ್ಗೆ ಇಷ್ಟೊಂದು ನೆಗ್ಲಿಜೆನ್ಸ್ ತೋರಿಸ್ತಾರ? ದೇಶ ಯಾವುದಾದ್ರೂ ಮೇಡಮ್, ತಾಯಿ ಹೃದಯ ಅನ್ನೋದು ಒಂದೇ ತಾನೆ ಅಲ್ವಾ? ಶ್ರೀ, ನೀ ಏನೇ ಹಂಗೆ ನಿಂತ್ಕೊಂಡ್ಬಿಟ್ಟೆ ನೋಡಪ್ಪ. ಕಡೆದಾಗ ಅವ್ರಿಗೊಂದು ಮಾತು ಹೇಳ್ಬಿಡು, ಅವ್ರು ನಮ್ಮಲ್ಲಿ ಉಳಿಬೇಕು ಅನ್ನೋ ಆಸೆ ಇದ್ರೆ ಡಾಕ್ಟರ್ ಹತ್ರ ಚೆಕಪ್ ಹೋಗ್ಲೇಬೇಕು. ಹ್ಮ್, ಈ ಮಗುವಿನ ಜನ್ಮಕ್ಕೆ ಕಾರಣ ಆಗಿರೋರಿಗೆ ಇದ್ರ ಬಗ್ಗೆ ಕೇರ್ ಇಲ್ಲ ಅಂದ್ಮೇಲೆ ನಿಮ್ಗೆಲ್ಲ ಯಾಕೆ ಇಷ್ಟೊಂದು ಕನ್ಸನೋ? ನನ್ನ ಪಾಡಿಗೆ ಬಿಟ್ಬಿಡಿ ಪ್ಲೀಸ್, ಹಠ ಮಾಡಬೇಡಿ. ದೊಡ್ಡವ್ರ ಜಗಳದ ಮಧ್ಯೆ ಇನ್ನೂ ಹುಟ್ಟದಿರೋ ಮಗುಗೆ ಯಾಕೆ ಶಿಕ್ಷೆ? ಇಲ್ಲ ಶ್ರೀ, ಅದು ಹಾಗಲ್ಲ. ನಾನು ಇಲ್ಲಿ ಬಂದಾಗಿಂದಲೂ ಒಬ್ಬರೇ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾ ಇರೋದು, ನಾನು ಅವ್ರ ಹತ್ರನೇ ಕಂಫರ್ಟಬಲ್ ಆಗಿರೋದು. ಅದು ಅಲ್ಲದೆ ಇಲ್ಲಿ ರಿಪೋರ್ಟ್ಸ್ ಎಲ್ಲ ಸರಿಯಾಗಿರುತ್ತೋ ಇಲ್ವೋ? ಅಯ್ಯೋ, ಇಲ್ಲಿ ರಿಪೋರ್ಟ್ಸ್ ಯಾಕೆ ಸರಿ ಇರಲ್ಲ? ಇದು ಪ್ಲೀಸ್, ನೋ ಮೋರ್ ಆರ್ಗ್ಯುಮೆಂಟ್. ನಂಗೆ ಇಲ್ಲಿರೋ ಡಾಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಪರಿಚಯ, ನೀವು ಅವ್ರಿಗೆ ನಂಬೋದು. ಸಿಸ್ಟರ್, ನೀವು ಇವ್ರಿಗೆ ಕರ್ಕೊಂಡು ಹೋಗಿ. ಮನೆ ಮೇಲೆ ಬೇಡ, ನನ್ನ ಮಾತು ಕೇಳಿ. ನೋಡಿ ನೋಡಿ, ನಾನು ಹುಷಾರಾಗಿದ್ದೀನಿ. ಪ್ಲೀಸ್. ಏನಾಯ್ತು ಡಾಕ್ಟರ್? ಇವ್ರ ಕಾಲ್ ಚಾರ್ ಬಿದ್ದ್ಬಿಟ್ಟಿದ್ದಾರೆ, ಏನಾಗಿದೆ ಅಂತ ಚೆಕ್ ಮಾಡ್ತೀರಾ? ಡಾಕ್ಟರ್, ಇವ್ರದ್ದು ಲೇಟ್ ಪ್ರೆಗ್ನೆನ್ಸಿ ಬೇರೆ. ಓ, ಪ್ರೆಗ್ನೆಂಟಾ ಇವರು? ಹೌದು. ಹೊಟ್ಟೆಲಿರೋ ಮಗುಗೆ ಏನಾದರೂ ಆಗ್ಬಿಟ್ಟಿದೆಯಾ ಅಂತ ಟೆನ್ಷನ್ ಆಗ್ತಿದೆ. ಪ್ಲೀಸ್ ಚೆಕ್ ಮಾಡಿ ಹೇಳ್ತೀರಾ? ಡೋಂಟ್ ವರಿ, ನಾನು ಚೆಕ್ ಮಾಡ್ತೀನಿ. ಈ ಸಲ ಇವರಿಗೆ ಮಿಸ್ಕ್ಯಾರೇಜ್ ಆದರೆ ಮತ್ತೆ ಇವ್ರು ಪ್ರೆಗ್ನೆಂಟ್ ಆಗೋಕ್ಕಾಗಲ್ಲ ಅನ್ಸುತ್ತೆ ಅಲ್ವಾ ಮಧುಮಿತಾ ಅವರೇ? ಏನೂ ಆಗಿಲ್ಲ ನನಗೆ ಡಾಕ್ಟರ್. ನಂಗೆ ಯಾವ ಟೆಸ್ಟು ಬೇಡ. ಏನೂ ಆಗಿಲ್ಲ ಅಂತ ಅದು ಹೇಗೆ ಅಷ್ಟೊಂದು ಗ್ಯಾರಂಟಿಯಾಗಿ ಹೇಳ್ತೀರಾ? ಹೆಸರ್ತಿ ಹೇಳೋದು, ಏನಾದರೂ ಪೆಟ್ಟಾಗಿದ್ದರೆ ನಾನು ಫೇಲ್ ಕಾಣಿಸ್ಕೊಳ್ಳೋದು. ಬಟ್ ಇಮ್ ಆಲ್ ರೈಟ್. ಅದನ್ನು ಡಾಕ್ಟರ್ ಬಾಯಿಂದ ಕೇಳಿದ್ಮೇಲೆ ನಮಗೆ ಸಮಾಧಾನ ಅಲ್ವಾ? ಡಾಕ್ಟರ್, ಪ್ಲೀಸ್ ಸ್ಕ್ಯಾನಿಂಗ್ ಮಾಡಿಬಿಡಿ. ಎಲ್ಲ ನೀನೇ ಹೇಳ್ತಿಲ್ಲ, ಡಾಕ್ಟರಿಗೆ ಗೊತ್ತಿರಲ್ವಾ ಯಾವ ಥರ ಟೆಸ್ಟ್ ಮಾಡಬೇಕು ಅಂತ? ಹಾಗಲ್ಲ ಶ್ರೀ, ಅವ್ರ ಸೇಫ್ಟಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಡಾಕ್ಟರ್, ಅವ್ರ ಹೊಟ್ಟೆಲಿ ಮಗು ಹೇಗಿದೆ, ಎಷ್ಟು ಡೆವಲಪ್ ಆಗಿದೆ, ಅದಕ್ಕೇನು ಪೆಟ್ಟಾಗಿಲ್ಲ ಅಂತ ಒಂದ್ಸಲ ನೋಡಿ ರಿಪೋರ್ಟ್ ಕೊಟ್ಬಿಡಿ ಪ್ಲೀಸ್. ಓಕೆ. ನೋಡಿ, ನಂಗೆ ಯಾವ ಟೆಸ್ಟ್ ಸ್ಕ್ಯಾನು ಬೇಡ. ಮನೆಗೆ ಹೋಗಿ ರೆಸ್ಟ್ ತಗೊಂಡ್ರೆ ಸರಿ ಹೋಗ್ತೀನಿ. ಶ್ರೀ ಪ್ಲೀಸ್, ನನಗೆ ಮನೆಗೆ ಕರ್ಕೊಂಡೋಗ್ಬಿಡ್ತೀರಾ? ಯಾಕೆ ಇಷ್ಟೊಂದು ಟೆನ್ಸ್ಡ್ ಆಗ್ತಿದ್ದೀರಾ? ರಿಲ್ಯಾಕ್ಸ್, ಈ ಟೈಮ್ನಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಒಳ್ಳೆಯದು. ಸಿಸ್ಟರ್, ಸ್ಕ್ಯಾನಿಂಗಾಗಿ ರೆಡಿ ಮಾಡಿ. ನಾ ಹೊರಗಿರ್ತೀನಿ. ಈಗ ಕಳ್ಸುತ್ತೆ ನಿಮ್ಮ ಪ್ರೆಗ್ನೆನ್ಸಿ ನಾಟಕದ ಮುಖವಾಡ. ನಿನ್ನ ಇನ್ನು ನೀವು ಹಲ್ಲು ಕೆಟ್ಟ ಹಾವು ಹಾಗೆ. ಏನು, ಏನು ಸಮಾಚಾರ? ಮಧುಮಿತ ಅವ್ರ ಮುಖ ಕಂಡ್ರೆ ಆಗಲ್ಲ ನಿನಗೆ. ಇಲ್ಲಿವರೆಗೂ
ಅವರು ಪ್ರೆಗ್ನೆಂಟ್ ಅಲ್ಲ ಅಂತ ಸಾಧಿಸ್ತಾ ಬಂದೆ. ಈಗ ನಿದ್ದಕ್ಕಿದ್ದಾಗೆ ಅವ್ರ ಬಗ್ಗೆ ಅವ್ರ ಹೋಟೆಲಿರೋ ಮಗು ಬಗ್ಗೆ ಇಷ್ಟೊಂದು ಮುತುವರ್ಜಿ? ಅದು ಶ್ರೀ, ಅದು ವಿಚಿತ್ರ ಅನ್ನಿಸ್ತಿಲ್ವಾ ನಿಮ್ಮ ಬಿಹೇವಿಯರ್? ವಿಚಿತ್ರನ ನೇರವಾಗಿ ಹೇಳಬೇಕು ಅಂದ್ರೆ ಡ್ರಾಮಾ ಮಾಡ್ತಿದ್ಯಾ ಅನ್ಸ್ತದೆ. ಇಲ್ಲ ಶ್ರೀ, ಆ ತರ ಏನ್ ನಡೀತಿದೆ ನಿನ್ ಮನ್ಸಲ್ಲಿ? ಅದನ್ನೇ ಕಣಪ್ಪ ಹೆಂಗರುಳು ಅನ್ನೋದು. ಶ್ರೀ, ಜಾನ್ವಿಗಾಗಲಿ ನಮಗಾಗಲಿ ದ್ವೇಷ ಇರೋದು ಮಧುಮಿತ ಮೇಲೆ, ಅವಳು ಮಗುವಿನ ಮೇಲಲ್ಲ. ಇನ್ನೂ ಚಿತ್ರಾನೇ ಮೂಡದೇ ಇರೋ ಆ ಭ್ರೂಣದ ಮೇಲೆ ನಾವು ಯಾಕಪ್ಪ ದ್ವೇಷ ಬೆಳೆಸ್ಕೋಬೇಕು ಏನಮ್ಮ? ಹೌದಲ್ವಾ? ಅದಕ್ಕೆ ಅಲ್ವೇನಪ್ಪ ನೀನು ಅವಳನ್ನ ಒಪ್ಪಿಸಿ ಡಾಕ್ಟರ್ ಹತ್ರ ಚೆಕಪ್ ಕರ್ಕೊಂಡೋಗಿದ್ದು? ಹಾ,